ಇನ್ನು ಕಮಲ ಪಡೆಯ ಬಳಿಕ ದೋಸ್ತಿಗಳ ವಿರುದ್ಧ ಸ್ವಪಕ್ಷೀಯರ ಸಮರ ಕೂಡ ಜೋರಾಗ್ತಾ ಇದೆ. ಜಿಂದಾಲ್ ವಿರುದ್ಧ ಬಳ್ಳಾರಿ ನಾಯಕರ ಮಹಾ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಬಿಜೆಪಿ ಬಳಿಕ ಈಗ ದೋಸ್ತಿಗಳ ವಿರುದ್ಧ ಸ್ವಪಕ್ಷೀಯರಿಂದಲೇ ಸಮರ. ಬಿಜೆಪಿ ಅಷ್ಟೇ ಅಲ್ಲ, ದೋಸ್ತಿಗಳ ವಿರುದ್ಧ ಸ್ವಪಕ್ಷೀಯರೇ ಈಗ ಸಮರಕ್ಕೆ ಸನ್ನದ್ಧ ಆಗಿದ್ದಾರೆ. ಜಿಂದಾಲ್ ವಿರುದ್ಧ ಬಳ್ಳಾರಿ ನಾಯಕರ ಮಹಾ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಕಾಂಗ್ರೆಸ್ನ ಹಾಲಿ ಮಾಜಿ ಶಾಸಕರು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶಾಸಕ ಆನಂದ್ ಸಿಂಗ್ ಹೋರಾಟಕ್ಕೆ ಅನಿಲ್ ಲಾಡ್ ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಡಿಕೆಶಿ ವಿರುದ್ಧ ಸೆಡ್ ಹೊಡೆದಿದ್ದಾರೆ ಆನಂದ್ ಸಿಂಗ್, ಅನಿಲ್ ಲಾಡ್. ಜಿಂದಾಲ್ ವಿರುದ್ಧದ ಸಮರಕ್ಕೆ ಮತ್ತಷ್ಟು ಶಾಸಕರಿಂದ ಬೆಂಬಲ ವ್ಯಕ್ತ ಆಗ್ತಾ ಇದೆ. ದೋಸ್ತಿ ವರ್ಸಸ್ ಕೈ ಶಾಸಕರು ಅನ್ನುವಂತಾಗಿದೆ. ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಸ್ವಪಕ್ಷೀಯರಿಂದಲೇ ಈಗ ಸಮರ. ಬಳ್ಳಾರಿಯಿಂದ ಬೆಂಗಳೂರಿಗೆ ಆನಂದ್ ಸಿಂಗ್ ಪಾದಯಾತ್ರೆ ಹೊರಟಿದ್ದಾರೆ. ಆನಂದ್ ಸಿಂಗ್ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ ಈಗ ಅನಿಲ್ ಲಾಡ್ ಕೂಡ ಮುಂದಾಗ್ತಾ ಇದ್ದಾರೆ. ಒಂದಷ್ಟು ಹಳ್ಳಿಗಳಿಗೆ ತೆರಳಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ತೀರ್ಮಾನಕ್ಕೆ ಈ ನಾಯಕರು ಬಂದಿರುವಂಥದ್ದು. ಹಾಗಿದ್ರೆ ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರ ಈ ಕಾಂಗ್ರೆಸ್ ನಾಯಕರು? ಬಿಜೆಪಿ ಕೂಡ ಸಮರ ಸಾರಿದೆ ದೋಸ್ತಿ ಸರ್ಕಾರದ ವಿರುದ್ಧ ಜಿಂದಾಲ್ ವಿಚಾರವಾಗಿ. ಈಗ ಸ್ವಪಕ್ಷೀಯರೇ ಈ ರೀತಿಯಲ್ಲಿ ಸಮರಕ್ಕೆ ಸನ್ನದ್ಧ ಆಗಿರುವುದನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಪರೋಕ್ಷವಾಗಿ ಈ ಕಾಂಗ್ರೆಸ್ ನಾಯಕರು ಬೆಂಬಲ ನೀಡ್ತಾ ಇದ್ದಾರ? ಆನಂದ್ ಸಿಂಗ್ ಬೆಂಬಲಕ್ಕೆ ಈಗ ಅನಿಲ್ ಲಾಡ್ ನಿಂತಿರುವಂತದ್ದು. ಡಿಕೆಶಿ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ ಆನಂದ್ ಸಿಂಗ್ ಮತ್ತು ಅನಿಲ್ ಲಾಡ್. ಬಳ್ಳಾರಿಯಿಂದ ಬೆಂಗಳೂರಿಗೆ ಆನಂದ್ ಸಿಂಗ್ ಪಾದಯಾತ್ರೆ ಹೊರಟಿದ್ದಾರೆ. ಜಿಂದಾಲ್ ವಿರುದ್ಧ ಸ್ವಪಕ್ಷೀಯರ ಈ ಸಮರವನ್ನ ಹೇಗೆ ಮೈತ್ರಿ ಸರ್ಕಾರ ಎದುರಿಸುತ್ತೆ ಅನ್ನೋದೇ ಕುತೂಹಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಿಜೆಪಿಯಿಂದ ಪ್ರತಿಭಟನೆಯ ಕಾವನ್ನ ಈಗಾಗಲೇ ಎದುರಿಸ್ತಾ ಇರುವಂತಹದ್ದು ಮೈತ್ರಿ ಸರ್ಕಾರ, ಆದರೆ ಸ್ವಪಕ್ಷೀಯರೇ ಇವಾಗ ತೊಡೆತಟ್ಟಿ ನಿಂತಿರುವಂತಹದ್ದು. ಸೊ ಯಾವ ರೀತಿ ಗೊಂದಲಕ್ಕೆ ಈಗ ಮೈತ್ರಿ ಸರ್ಕಾರ ಬಿದ್ದಿದೆ, ಏನೆಲ್ಲ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ? ಹೌದು ಭಾವನಾ, ಈಗಾಗಲೇ ಹೇಳಿದಂತೆ ಜಿಂದಾಲ್ ದಂಗಲ್ಗೆ ಇನ್ನಷ್ಟು ಬಲ ಬಂದಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಬಿಜೆಪಿ ಪ್ರತಿಭಟನೆ ಮುಗಿತು ಅನ್ನೋಷ್ಟರಲ್ಲೇ ಇದೀಗ ಇವತ್ತಿಂದ ಅಂದ್ರೆ ಇವತ್ತಿಂದ ಕಾಂಗ್ರೆಸ್ ನ ನಾಯಕರು ಕೂಡ ನೇರವಾಗಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಸೆಂಡಿ ಹೊಡಿಲಿಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ ಮೊನ್ನೆ ಸಾಯಂಕಾಲ ಅಷ್ಟೇ ಏನು ಒಂದು ಸುದ್ದಿಗೋಷ್ಠಿ ಮಾಡೋ ಮೂಲಕ ಆನಂದ್ ಸಿಂಗ್ ನೇರವಾಗಿ ಸಮ್ಮಿಶ್ರ ಸರ್ಕಾರದ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇಲ್ಲಿಯ ಭೂಮಿ ನೆಲ ಜಲ ಇದು ನಮ್ಮದು, ನಮ್ಮ ಜಿಲ್ಲೆಯ ಹಕ್ಕಾಗಿದೆ, ಈ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಕ್ಕೆ ನಾನು ಬಿಡೋದಿಲ್ಲ, ಕೇವಲ ಲೀಜ್ ಅನ್ನು ಮುಂದುವರೆಸಬಹುದು ಮಾತ್ರ ಅಂತ ಮಾತನ್ನು ಆನಂದ್ ಸಿಂಗ್ ಹೇಳಿದ್ರು. ಇದಕ್ಕಾಗಿ ಬೇಕಾದ್ರೆ ನಾನು ಹೋರಾಟ ಮಾಡ್ತೇನೆ, ಜಿಂದಾಲ್ನಿಂದ ಬೆಂಗಳೂರಿಗೂ ಪಾದಯಾತ್ರೆಯನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಆನಂದ್ ಸಿಂಗ್ ಹೇಳಿದ್ರು. ಈ ಮಾತಿಗೆ ಇದೀಗ ಪುಷ್ಟಿ ಅನ್ನುವಂತೆ ಇದೀಗ ಇವತ್ತು ನಡೀತಕ್ಕಂಥ ಒಂದು ಸಭೆಯಲ್ಲಿ ಏನು ಅನಿಲ್ ಲಾಡ್ ಅವರು ಕೂಡ ಪಾಲ್ಗೊಳ್ಳುವ ಮೂಲಕ ಜಿಂದಾಲ್ ಸುತ್ತಮುತ್ತಲು ಇರತಕ್ಕಂಥ ಒಂದು ನಾಲ್ಕಾರು ಹಳ್ಳಿಗಳಿಗೆ ಹೋಗಿ ಏನು ಜನಸಂಗ್ರಹ ಅಂದ್ರೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ರೆ ಜಿಂದಾಲ್ನಿಂದ ತಮಗಾಗಿರ್ತಕ್ಕಂಥ ಅನ್ಯಾಯವೇನು, ಯಾರು ಭೂಮಿ ಕೊಟ್ಟಿದ್ರಿ, ನಿಮ್ಗೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ಅವೆಲ್ಲವೂ ಕೂಡ ಈಡೇರಿದೆಯಾ ಇಲ್ವಾ ಅನ್ನೋ ಮಾಹಿತಿಯನ್ನು ಕೂಡ ತೆಗೆದುಕೊಳ್ಳಲು ಇದು ಅನಿಲ್ ಲಾಡ್ ಮತ್ತು ಆನಂದ್ ಸಿಂಗ್ ಇಬ್ಬರು ಜಂಟಿಯಾಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರೆ ಈಗಾಗಲೇ ಹೇಳಿದಂತೆ ಏನು ಜಿಂದಾಲ್ ವಿರುದ್ಧ ಈಗಾಗಲೇ ಬಿಜೆಪಿ ಬಿಜೆಪಿಯವರು ಜಿಂದಾಲ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಇದೀಗ ಅದಕ್ಕೆ ಪುಷ್ಟಿ ಅನ್ನುವಂತೆ ಕಾಂಗ್ರೆಸ್ ನಾಯಕರು ಕೂಡ ನೇರವಾಗಿ ಫೀಲ್ಡ್ಗೆ ಇಳಿಯುವ ಮೂಲಕ ಅಂದ್ರೆ ಜಿಂದಾಲ್ಗೆ ಭೂಮಿ ಕೊಟ್ಟದ್ದನ್ನು ಡಿ ಕೆ ಶಿವಕುಮಾರ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡಿದ್ರು. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಅನಿಲ್ ಲಾಲ್ ಮತ್ತು ಆನಂದ್ ಸಿಂಗ್ ನೇರವಾಗಿ ಫೀಲ್ಡ್ಗೆ ಇಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಲಿಕ್ಕೆ ನಾವು ಬಿಡೋದಿಲ್ಲ, ಇಲ್ಲಿಯ ಜನರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಪದೇ ಪದೇ ಹೇಳುವ ಮೂಲಕ ಏನು ಜಿಂದಾಲ್ಗೆ ಭೂಮಿ ಕೊಡ್ತಕ್ಕಂಥ ವಿಷಯವನ್ನು ಇದೊಂದು ಒಂದು ದೊಡ್ಡ ಹೋರಾಟವಾಗಿ ರೂಪುರೇಷೆ ಮಾಡ್ತಾ ಇದ್ರೆ, ಈಗಾಗಲೇ ಹೇಳಿದಂತೆ ಜಿಂದಾಲ್ನಿಂದ ಅಂದ್ರೆ ತೋರಣಗಲ್ ಇರ್ತಕ್ಕಂಥ ಜಿಂದಾಲ್ನಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಪೂರಕ ಅಂಶಗಳನ್ನು ಅಂದ್ರೆ ಜನರಿಂದ ಮಾಹಿತಿ ಸಂಗ್ರಹ ಮಾಡೋದಾಗಿರ್ಬೋದು ಮತ್ತು ತಮ್ಮ ತಮ್ಮ ಕಾರ್ಯಕರ್ತರಿಂದ ಜಿಂದಾಲ್ಗೆ ಯಾವ ರೀತಿ ಅನ್ಯಾಯ ಆಗಿದೆ ಅದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಏನು ಮೊನ್ನೆ ಒಂದು ಆನಂದ್ ಸಿಂಗ್ ಒಂದು ಮಾತು ಹೇಳ್ತಾರೆ, ನಾನು 15 ವರ್ಷದಿಂದ ಶಾಸಕನಾಗಿದ್ದೇನೆ, 15 ವರ್ಷದಲ್ಲಿ 5,000 ಲೆಟರ್ಗಳನ್ನು ಕೊಟ್ಟುಕೊಂಡು ಒಬ್ಬರಿಗೆ ಕೊಡೋದು ನೌಕರಿ ಕೊಟ್ಟಿಲ್ಲ ಅಂದ್ರೆ ಸ್ಥಳೀಯರಿಗೆ ಏನಂತ ಸ್ಥಳೀಯ ನಾಯಕರುಗಳಿಗೆ ಯಾವ ರೀತಿ ಅಂತ ಮನ್ನಣೆ ನೀಡಿದೆ, ಸ್ಥಳೀಯರಿಗೆ ನೌಕರಿ ಕೊಡ್ತಿಲ್ಲ, ಕನ್ನಡಿಗರಿಗೆ ನೌಕರಿ ಕೊಡ್ತಿಲ್ಲ, ಇವೆಲ್ಲವೂ ಕೂಡ ಅಂಶಗಳನ್ನು ಒಂದೊಂದಾಗಿ ಪಾಯಿಂಟ್ ಬೈ ಪಾಯಿಂಟ್ ಮಾಡಿಕೊಂಡು ಕೇವಲ ಅನಿಲ್ ಲಾಡ್ ಮತ್ತು ಆನಂದ್ ಸಿಂಗ್ ಅಲ್ಲ, ಜಿಲ್ಲೆಯ ಇತರ ಶಾಸಕರು ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಳಗೊಂಡಂತ ಒಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಇಲ್ಲಿ ಹೇಳ್ಬೋದು ಮೇಲ್ನೋಟಕ್ಕೆ ಇಲ್ಲಿ ಏನು ಜಿಂದಾಲ್ ವಿಷಯವನ್ನು ಸಬ್ಜೆಕ್ಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ದಾಗ್ತಿದ್ರು ಕೂಡ ಇದು ಪರೋಕ್ಷವಾಗಿ ಬಿಜೆಪಿ
ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ರೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಅಂಶವನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಏನು ಭಿನ್ನ ಮತೀಯ ಗುಂಪಿನಲ್ಲಿ ಕೂಡ ಈಗಾಗಲೇ ಈ ಹಿಂದೆ ಆನಂದ್ ಸಿಂಗ್ ಅವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಒನ್ ಬೈ ಒನ್ ಅಂದ್ರೆ ಒಂದೊಂದೇ ರೀತಿಯಾದಂತಹ ಹೋರಾಟಗಳು ಮಾಡ್ತಾ ಮತ್ತು ಬಿಜೆಪಿಗೆ ಸಪೋರ್ಟ್ ನೀಡ್ತಾ ಏನು ಆನಂದ್ ಸಿಂಗ್ ಅವರು ಎಲ್ಲಿ ಬಿಜೆಪಿಗೆ ಬರಲಿಕ್ಕೆ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಕೂಡ ಇಲ್ಲಿ ಕಾಣ್ತಾ ಇದೆ. ಈಗಾಗಲೇ ಅಂತ ಜಿಂದಾಲ್ ವಿಷಯ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡುವ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಜಿಂದಾಲ್ಗೆ ಭೂಮಿಯನ್ನು ಕೊಡೋದಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಇರ್ತಕ್ಕಂಥ ನಾಯಕರುಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಇವತ್ತಿಂದ ಆರಂಭವಾಗ್ತಕ್ಕಂಥ ಒಂದು ಏನು ಜನಾಭಿಪ್ರಾಯ ಅದು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿದೆ ಭಾವನಾ. ಎಸ್, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.